ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಲ ಜಯಂತ. ಸುರಾರಿ ಸಿನಿಮಾದ ನಿರ್ದೇಶಕ ಹಾಗೂ ನಟ. ಇದು ನನ್ನ ಮೊದಲನೇ ಸಿನಿಮಾ ಆ್ಯಸ್ ಎ ಲೀಡ್ ಹೀರೋ ಹಾಗೂ ನಿರ್ದೇಶನವೂ ಇದು ನನ್ನ ಮೊದಲನೇ ಸಿನಿಮಾ. ಹೌದು, ಆಲ್ಮೋಸ್ಟ್ ಎಲ್ಲ ರೆಡಿ ಇದೆ. ಮೊದಲು ನಾವು ಕನ್ನಡದಲ್ಲಿ ರಿಲೀಸ್ ಮಾಡ್ತೀವಿ. ರಿಲೀಸ್ ಮಾಡಿದ್ಮೇಲೆ ಮಿಕ್ಕಿದ ಭಾಷೆಗಳಲ್ಲಿ ಎಲ್ಲ, ಅದು ಇನ್ನು ನೆಗೋಷಿಯೇಷನ್ ನಡೀತಾ ಇದೆ ಬೇರೆ ಭಾಷೆಗಳಲ್ಲಿ ಮಾಡೋದಕ್ಕೆ. ಅದಾಗಿದ ತಕ್ಷಣ ಎಲ್ಲ ಒಟ್ಟಿಗೆ ರಿಲೀಸ್ ಮಾಡೋ ಪ್ಲ್ಯಾನ್ ಇದೆ. ಶೂಟ್ ಮಾಡೋದು ಬಹುತೇಕ ಬ್ಯಾಂಗ್ಳೂರಲ್ಲಿ ಮಾಡಿದ್ದೀವಿ. ಅದು ಬಿಟ್ಟು ಚಿತ್ರದುರ್ಗ, ದಾವಣಗೆರೆ, ಬಾಗಲಕೋಟು, ಮಾಗಡಿ, ಚಿಂತಾಮಣಿ ಹಾಗೂ ಅನೇಕ ಕರ್ನಾಟಕದಲ್ಲಿ ಅನೇಕ ಜಾಗದಲ್ಲಿ ಶೂಟ್ ಮಾಡಿದ್ದೀವಿ. ಒನ್ ಲೈನ್ ಕತೆ ಅಂತ ಹೇಳಿದ್ರೆ ಇಟ್ಸ್ ಎ ಸ್ಟೋರಿ ಅಬೌಟ್ ಸ್ಟ್ರಗ್ಲಿಂಗ್ ಆರ್ಟಿಸ್ಟ್. ಸೊ ಒಬ್ಬ ವ್ಯಕ್ತಿಯ ಸಂಪೂರ್ಣ ಜೀವನದ ಕತೆ. ಜಾನರ್ ಅಂತ ಕೇಳಿದ್ರೆ ಇದು ಮಲ್ಟಿ ಜಾನರ್ ಸಿನಿಮಾ. ಇಟ್ಸ್ ಅಬೌಟ್ ಫಿಟ್ನೆಸ್ ಕಾನ್ಷಿಯಸ್ ಡಿ ಅಡಿಕ್ಷನ್ ಓರಿಯೆಂಟೆಡ್ ಕಾಮಿಕಲ್ ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್. ಸೊ ಇದರಲ್ಲಿ ಎಲ್ಲ ರೀತಿಯಾದಂಥ ವೆರೈಟಿ ನೀವು ನೋಡ್ಬೋದು. ಅರ್ಥ ಆಗಿಲ್ಲ. ಬೈ ಫೆಬ್ರವರಿ ತೆರೆ ಕಾಣುವ ಎಲ್ಲ ಸಾಧ್ಯತೆಗಳು ಇದೆ. ಸೊ ಆ ಟೈಮಲ್ಲಿ ನೋಡಿಕೊಂಡು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಎಸ್, ಅದೇ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಎಲ್ಲ ಭಾಷೆಗಳಲ್ಲೂ ಒಟ್ಟಿಗೆ ರಿಲೀಸ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಬೇರೆ ಭಾಷೆಗಳಲ್ಲಿ ನೆಗೋಷಿಯೇಷನ್ ನಡೀತಾ ಇದೆ. ಎಲ್ಲ ನಾವು ಅಂದ್ಕೊಂಡಂಗೆ ಆದರೆ ನಾಲ್ಕು ಭಾಷೆಯಲ್ಲಿ ಒಟ್ಟಿಗೆ ರಿಲೀಸ್ ಮಾಡ್ತೀವಿ. ಮೋಟಿವೇಟ್ ಅಂತ ಹೇಳಿದ್ರೆ ಡೈರೆಕ್ಷನ್ ನನಗೆ ತುಂಬ ಇಷ್ಟ, ಆ್ಯಕ್ಟಿಂಗ್ ನನಗೆ ತುಂಬ ಇಷ್ಟ. ಸೊ ಒಳ್ಳೆ ಕತೆ ಸಿಕ್ತು, ಒಂದು ಚಾಲೆಂಜಿಂಗ್ ಕಾನ್ಸೆಪ್ಟ್ ಇತ್ತು. ಸೊ ಅದನ್ನು ಇಟ್ಕೊಂಡು ಒಂದು ಹೊಸ ಪ್ರಯತ್ನ ಮಾಡೋಣ ಅನ್ನೋ ಒಂದು ಪ್ರಯತ್ನ ಅಷ್ಟೆ. ರಿಯಲ್ ಇನ್ಸ್ಪಿರೇಷನ್ ಅನ್ನೋದಕ್ಕಿಂತ ರಿಯಲ್ಲಾಗಿ ಎಲ್ಲನೂ ಮಾಡುವಂಥದ್ದು, ಒಂದು ಸ್ಟೆಂಟ್ ಆಗಿರ್ಬೋದು, ಒಂದು ಬಾಡಿ ಟ್ರಾನ್ಸ್ಫಾರ್ಮೇಷನ್ ಆಗಿರ್ಬೋದು, ನೈಜ ಘಟನೆಗಳನ್ನ ಒಳಗೊಂಡಂಥ ಸಿನಿಮಾ. ಎಲ್ಲ ರಿಯಲ್ ಕಾನ್ಸೆಪ್ಟ್ನ ಇಟ್ಕೊಂಡು ರಿಯಲ್ಲಾಗಿ ಎಲ್ಲ ಮಾಡಿರುವಂಥ ಸಿನಿಮಾ. ಓ, ಏನು ಹಿಂಗೆ ಕೇಳ್ಬಿಟ್ರಿ, ಪೋಸ್ಟರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇದಕ್ಕೋಸ್ಕರ ವರ್ಕೌಟ್ ಮಾಡಿದ್ದೀವ? ಇದು ಎರಡು ರೀತಿ ವರ್ಕೌಟ್ ಮಾಡಿದ್ದೀವಿ. ಒಂದು ಬಾಡಿ ಬೆಳೆಸೋದಕ್ಕೋಸ್ಕರ ಒಂದು ರೀತಿ ಡಯಟ್ ಮಾಡಿ, ಅದಾದಮೇಲೆ ಬಾಡಿ ಕರಗಿಸೋದಕ್ಕೆ ಒಂದು ಮಾಡಿದ್ದೀವಿ. ಬಾಡಿ ಕರಗಿಸೋದಕ್ಕೋಸ್ಕರ ಏನು ಮಾಡಿದ್ದೀವಿ, ಅದೇ ವಿಶ್ವದ ಮೊಟ್ಟ ಮೊದಲನೇ ಸಿನಿಮಾ ಅನ್ನೋದಕ್ಕೆ ಅದೇ ನಾವು ಬರೆದಿರುವಂಥ ಲೈನ್ ಅದು. ಐ ವಾಸ್ ಅರೌಂಡ್ 85 ಕೆ ಜಿಯಿಂದ ಆಲ್ಮೋಸ್ಟ್ 25% ಆಫ್ ದ ಬಾಡಿ ಶ್ರೆಡ್ ಮಾಡಿ ಈ ಹಂತಕ್ಕೆ ಮಾಡಿರೋದು. ಹಾಂ, ಇದು ಈ ಸಿನಿಮಾದಲ್ಲಿ ನಮ್ಮೊಟ್ಟಿಗೆ ಸೀನಿಯರ್ ಆರ್ಟಿಸ್ಟ್ ಅವಿನಾಶ್ ಎಲಂದೂರ್ ಅವರು, ಓಂ ಪ್ರಕಾಶ್ ರಾವ್ ಅವರು, ಗಣೇಶ್ ರಾವ್ ಅವರು, ನಮ್ಮ ನಾಯಕ ನಟಿರು ಚಿತ್ರಲ್ ರಂಗಸ್ವಾಮಿ ಇದ್ದಾರೆ, ಅರ್ಚನಾ ಸಿಂಗ್ ಇದ್ದಾರೆ, ಮತ್ತು ಇನ್ನೂ ಅನೇಕ ರಂಗಭೂಮಿ ಕಲಾವಿದರು ನಮ್ಮೊಟ್ಟಿಗೆ ಆ್ಯಕ್ಟ್ ಮಾಡಿದ್ದಾರೆ.